ಇಸ್ ಅ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಗೆ ಇನ್ನೂ ಒಂದು ಕ್ವಶನ್ ಇದೆ. ಇದು ಕೂಡ 5 ಮಾರ್ಕ್ಸ್ ಗೆ ತುಂಬಾ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ ಇಲ್ಲಿದೆ ನೋಡಿ. ಕ್ವಶನ್ ನೀಟಾಗಿ ನೋಡಿ. ಇದು ಕೂಡ ಒಂದು ಯಾವುದೋ ಒಂದು ವರ್ಷದ ಕ್ವಶನ್ ಪೇಪರ್. ಯಾವ ಯೂನಿವರ್ಸಿಟಿದೋ ಗೊತ್ತಿಲ್ಲ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇದು ಅನ್ಸುತ್ತೆ. ಬಟ್ ಇದೇ ತರದೇ ಕ್ವಶನ್ಸ್ ಬರುತ್ತೆ 5 ಮಾರ್ಕ್ಸ್ ಗೆ. ಈ ಕ್ವಶನ್ ಕೂಡ 5 ಮಾರ್ಕ್ಸ್ ಗೆ ಕೊಟ್ಟಿರೋದು. ಓಕೆ, ಎಲ್ಲರೂ ದಯವಿಟ್ಟು ಈ ಕ್ವಶನ್ ಬರ್ಕೊಂಡು ಆಮೇಲಿಂದ ಸಾಲ್ವ್ ಮಾಡಿ. ಓಕೆನಾ? ಓಕೆ, ಈಗ ಇಲ್ಲಿ ಆಲ್ರೆಡಿ ಪ್ರೊಫಾರ್ಮಾ ಇದೆ. ಇದರಿಂದ ವಿಡಿಯೋನಲ್ಲಿ ಪ್ರಾಬ್ಲಮ್ ಏನ್ ಮಾಡಿದ್ವಿ, ಸೇಮ್ ಪ್ರೊಸೀಜರ್, ನೋ ಚೇಂಜ್ ಇನ್ ಇಟ್. ಏನಿದೆ ನೋಡೋಣ. ಅಭಿ ಕನ್ಸ್ಟ್ರಕ್ಷನ್ಸ್ ಹ್ಯಾಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 12 ಲ್ಯಾಕ್ ರುಪೀಸ್ ಇನ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಇಟ್ ಹ್ಯಾಸ್ 12.5% ಡಿಬೆಂಚರ್ಸ್ ಆಫ್ 32 ಲ್ಯಾಕ್ಸ್. ನೋಡಿ, 32 ಲಕ್ಷ ರೂಪಾಯಿ ಅಷ್ಟು ಡಿಬೆಂಚರ್ಸ್ ಇಂದ ಸಾಲ ತಗೊಂಡಿದೀವಿ. ಅವ್ರಿಗೆ 12.5% ಅಷ್ಟು ಇಂಟ್ರೆಸ್ಟ್ ಎವ್ರಿ ಇಯರ್ ಕೊಡಬೇಕು. ದಿ ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್ ಇಸ್ 16%. ಕ್ಯಾಲ್ಕುಲೇಟ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂಡ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಂಡರ್ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ನೋಡಿ, ಇಲ್ಲಿ ನೆಟ್ ಆಪರೇಟಿಂಗ್ ಇನ್ಕಮ್ 12 ಲ್ಯಾಕ್ಸ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ನಮಗೆ ಈ ನೋಟ್ ಗೀಟ್ ಏನು ಬೇಕಾಗಿಲ್ಲ, ಇದನ್ನ ಹಳಸ್ಬಿಡ್ತೀವಿ. ಈಗ ನೆಟ್ ಆಪರೇಟಿಂಗ್ ಇನ್ಕಮ್ ನಮಗೆ 12 ಲ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂದು 16% ಅಂತ ಹೇಳಿದ್ದಾರೆ. ಹಾಗಾದ್ರೆ 12 ಲ್ಯಾಕ್ ರುಪೀಸ್ ನೆಟ್ ಆಪರೇಟಿಂಗ್ ಇನ್ಕಮ್ ಅಂಡ್ 16% ಅಂದ್ರೆ 0.16%. ಹಾಗಾದ್ರೆ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ 12 ಲ್ಯಾಕ್ಸ್ ಡಿವೈಡೆಡ್ ಬೈ 0.16 ಮಾಡಿದ್ರೆ 75 ಲ್ಯಾಕ್ ರುಪೀಸ್ ಅಷ್ಟು ವ್ಯಾಲ್ಯೂ ಆಫ್ ದ ಫರ್ಮ್ ಬರುತ್ತೆ. ಈ ವ್ಯಾಲ್ಯೂ ಆಫ್ ದ ಫರ್ಮ್ ಅಲ್ಲಿ 75 ಲ್ಯಾಕ್ಸ್ ಅಲ್ಲಿ ಟೋಟಲ್ ಡಿಬೆಂಚರ್ಸ್ ಸಾಲ ತಗೊಂಡಿರೋದು 32 ಲಕ್ಷ, 32 ಲ್ಯಾಕ್ಸ್. ಹಾಗಾದ್ರೆ ವ್ಯಾಲ್ಯೂ ಆಫ್ ಈಕ್ವಿಟಿ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 43 ಲ್ಯಾಕ್ ರುಪೀಸ್ ಅಷ್ಟು ಬರುತ್ತೆ. ಹಾಗಾದ್ರೆ ವ್ಯಾಲ್ಯೂ ಆಫ್ ಈಕ್ವಿಟಿ ಬಂತು, ನಮಗೆ ವ್ಯಾಲ್ಯೂ ಆಫ್ ದ ಫರ್ಮ್ ಬಂತು. ನೋಡಿ, ಅವನು ಕೇಳಿರೋ ಫಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡಾಯ್ತು. ಎರಡನೇ ಕ್ವಶನ್ ಏನ್ ಕೇಳಿದಾನಂದ್ರೆ ವಾಟ್ ಈಸ್ ದ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕ್ಯಾಪಿಟಲ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್. ಎರಡನೇ ಕ್ವಶನ್ ಇದು ನಮಗೆ ಎರಡನೇ ಕ್ವಶನ್ ಆನ್ಸರ್ ಬೇಕು ಅಂದ್ರೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಈಕ್ವಿಟಿ. ನಮಗೆ ವ್ಯಾಲ್ಯೂ ಆಫ್ ಈಕ್ವಿಟಿ ಬಂತು, ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಹೆಂಗ್ ಬರುತ್ತೆ? ಆಗ ನಮಗೆ ಟೋಟಲ್ ನೆಟ್ ಆಪರೇಟಿಂಗ್ ಇನ್ಕಮ್ ಬಂದು 12 ಲ್ಯಾಕ್ಸ್, ಡಿಬೆಂಚರ್ಸ್ ಹತ್ರ 32 ಲಕ್ಷ ರೂಪಾಯಿ ಅಷ್ಟು ಸಾಲ ತಗೊಂಡಿದೀವಿ, ಇದಕ್ಕೆ 12.5% ಅಷ್ಟು ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದೀವಿ. ಹಾಗಾದ್ರೆ 32 ಲ್ಯಾಕ್ಸ್ ಮೇಲೆ 12.5% ಇಂಟ್ರೆಸ್ಟ್ 4 ಲ್ಯಾಕ್ ರುಪೀಸ್ ಇಂಟ್ರೆಸ್ಟ್ ಬರುತ್ತೆ. ಈ 4 ಲ್ಯಾಕ್ಸ್ ಇಂಟ್ರೆಸ್ಟ್ ಪೇ ಮಾಡಿದ ಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 8 ಲ್ಯಾಕ್ಸ್ ಬರುತ್ತೆ. ಈಗ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 8 ಲ್ಯಾಕ್ಸ್ ಡಿವೈಡೆಡ್ ಬೈ 43 ಲ್ಯಾಕ್ಸ್ ಇಂಟು 100. 8 ಲ್ಯಾಕ್ಸ್ ಡಿವೈಡೆಡ್ ಬೈ 43 ಲ್ಯಾಕ್ಸ್ ಇಂಟು 100 ವಿ ಗೆಟ್ 18.60% ಬರುತ್ತೆ. ಎರಡನೇ ಕ್ವಶನ್ ಗು ಆನ್ಸರ್ ಮಾಡಿದ್ವಿ. ಇದಕ್ಕೆ 5 ಮಾರ್ಕ್ಸ್. ಇದನ್ನ ಮಾಡೋದಕ್ಕೆ ಇಟ್ ವಿಲ್ ನಾಟ್ ಟೇಕ್ ಮೋರ್ ದ್ಯಾನ್ 4 ಮಿನಿಟ್ಸ್ ಆರ್ 5 ಮಿನಿಟ್ಸ್, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ತಗೊಡುತ್ತೆ ಅಷ್ಟೇ. ಸಿ, ಈ ಕ್ವಶನ್ ಆದ್ಮೇಲಿಂದ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಮಾಹಿತಿ ಕೊಡಬೇಕು. ಏನದು ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರದು ಯೂನಿ ಲಿಂಕ್ ಎಜುಕೇಶನಲ್ ಸರ್ವಿಸಸ್ ಅಂತ ಒಂದು ಸಂಸ್ಥೆ ಇದೆ. ಇವ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಈ ಯಾರ್ಯಾರು ಸ್ಟೂಡೆಂಟ್ಸ್, ಗ್ರಾಜ್ಯುಯೇಟ್ಸ್, ಪೋಸ್ಟ್ ಗ್ರಾಜ್ಯುಯೇಷನ್ MBA ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಆ MBA ಮಾಡೋ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಇವರು ಫ್ರೀ ಆಗಿ ಕೌನ್ಸಿಲಿಂಗ್ ಕೊಡ್ತಾರೆ. ಫ್ರೀ ಆಗಿ, 1 ರೂಪಾಯಿ ದುಡ್ಡು ತಗೊಳ್ಳಲ್ಲ. ಯಾವಾಗ MBA ಮಾಡಬೇಕು, ಯಾಕೆ ಮಾಡಬೇಕು, ಯಾವ ಯೂನಿವರ್ಸಿಟಿಲಿ ಮಾಡಬೇಕು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವರು ತುಂಬಾ ಬ್ಯೂಟಿಫುಲ್ ಆಗಿ ಕೊಡ್ತಾರೆ.
ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ನಿಮಗೆ ಶೇರ್ ಮಾಡಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ಅಥವಾ ಕಾಪಿ ಮಾಡಿ ನಿಮ್ಮ ವೆಬ್ ಪೇಜ್ ಅಲ್ಲಿ ಓಪನ್ ಮಾಡಿಕೊಳ್ಳಿ. ಒಂದು ಸ್ಪ್ರೆಡ್ ಶೀಟ್ ಬರುತ್ತೆ, ಒಂದು 5-6 ಕ್ವಶನ್ ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಫಿಲ್ಅಪ್ ಮಾಡಿದ್ರೆ ಅವರೇ ಫೋನ್ ಮಾಡಿ ಫ್ರೀ ಆಗಿ ಕೌನ್ಸಿಲಿಂಗ್ ಕೊಡ್ತಾರೆ. ಕೌನ್ಸಿಲಿಂಗ್ ಕೊಟ್ಟು ಅವರು ನಿಮಗೆ ಒಳ್ಳೆ ಸ್ಕಾಲರ್ಶಿಪ್ಸ್ ಅನ್ನು ಕೂಡ ಕೊಡ್ತಾರೆ. ಯಾವ ಕಾಲೇಜ್ ಅಲ್ಲಿ ಸೇರ್ಕೊಳ್ತೀರಾ ಆ ಕಾಲೇಜ್ ಕಡೆಯಿಂದ ಅಥವಾ ಅವರೇ ಪರ್ಸನಲ್ ಆಗಿ ಸುಮಾರಷ್ಟು ಅಮೌಂಟ್ ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದಾರೆ. ಹೋದ ವರ್ಷ ಸುಮಾರು ಒಂದು 50-60 ಜನಕ್ಕೆ ಅವರು ಸ್ಕಾಲರ್ಶಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಕೆಲವರಿಗೆ 15,000, ಕೆಲವರಿಗೆ 20,000, 25,000 ಈ ತರ ಸ್ಕಾಲರ್ಶಿಪ್ಸ್ ಕೂಡ ಸಿಕ್ಕಿದೆ. ಸೊ ನೀವೆಲ್ಲ ಮಾಡಬೇಕಾಗಿರೋದಿಷ್ಟೇ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅವ್ರು ಕೇಳಿರ್ತಕ್ಕಂತ ಒಂದಷ್ಟು ಡೀಟೇಲ್ಸ್ ನ ಫಿಲ್ಅಪ್ ಮಾಡಿ. ಇದರಿಂದ ನಿಮಗೆ ಜಾಬ್ ಇಂದ 1 ರೂಪಾಯಿ ಕೂಡ ಖರ್ಚಾಗಲ್ಲ. ಇದು ನಿಮಗೆ ಬೆನಿಫಿಟ್ ಆಗ್ತಕ್ಕಂತ ವಿಚಾರ. ಇದು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಕಡೆಯಿಂದ ನಿಮಗೆ ಒಂದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಆಗಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ವಿಡಿಯೋಸ್ ನ ಎಲ್ಲ ಶೇರ್ ಮಾಡಿ, ಎಲ್ಲರಿಗೂ ಲೈಕ್ ಮಾಡಿ. ವಿಡಿಯೋ ಲೈಕ್ ಆಗಿದ್ರೆ ಮಾತ್ರ ಲೈಕ್ ಬಟನ್ ಒತ್ತೋದನ್ನ ಮರಿಬಿಡಿ. ಥ್ಯಾಂಕ್ ಯು ಸೋ ಮಚ್.